ಈ ತಿಂಗಳು ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನ ದ ಮಂತ್ ಆಫ್ ಲೀಡಿಂಗ್ ಬೈ ದ ಸ್ಪಿರಿಟ್ ಆಫ್ ಗಾಡ್ ದೇವರ ಆತ್ಮನಿಂದ ಮುನ್ನಡೆಸುವ ತಿಂಗಳು ಎಂಬುದಾಗಿ ದೇವರ ಆತ್ಮನಿಂದ ಮುನ್ನಡೆಸುವ ತಿಂಗಳು ಎಂಬುದಾಗಿ ಆಧಾರ ವಾಕ್ಯ ನಾನು ಓದಿದ್ದು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯದ 11ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೂ ಪ್ರಧಾನವಾಗಿ ನಾನು ನಿಂತು ಮಾತನಾಡಿದ್ದು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 14ನೇ ವಾಕ್ಯದಿಂದ ಕೀರ್ತನೆ 36:32-8 ಇದೆಲ್ಲವನ್ನು ಗಮನಿಸುವಾಗ ಯಾರ್ಯಾರು ದೇವರ ಆತ್ಮನಲ್ಲಿ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳಾಗಿರ್ತಾರೆ ಎಂಬ ಇತ್ಯಾದಿ ಕಾರ್ಯಗಳನ್ನು ನಡೆಸಲ್ಪಡುವ ಆತ್ಮನಿಂದ ನಡೆಸಲ್ಪಡುವ ಅನೇಕ ಕಾರ್ಯಗಳನ್ನು ಸುವಿಸ್ತಾರವಾಗಿ ನಾನು ಮಾತನಾಡಿದೆ. ಇವತ್ತು 3 ಆರಾಧನೆಗಳಲ್ಲೂ ಮುಂದುವರೆದ ಭಾಗವಾಗಿ ಪರಿಶುದ್ಧಾತ್ಮನನ್ನು ನಾವು ಯಾವ ರೀತಿ ಕಾಣ್ತೇವೆ, ಪರಿಶುದ್ಧಾತ್ಮನು ನಮ್ಮನ್ನು ನಡೆಸಬೇಕಾದ್ರೆ, ಪರಿಶುದ್ಧಾತ್ಮನ ನಡೆಸುವಿಕೆ ನಮಗೆ ಉಂಟಾಗಬೇಕಾದ್ರೆ ಪರಿಶುದ್ಧಾತ್ಮನ ಕುರಿತಾದಂಥ ಅರಿವು ನಮ್ಮಲ್ಲಿ ಉಂಟಾಗಿರಬೇಕು. ಪರಿಶುದ್ಧಾತ್ಮನು ಕೇವಲ ಒಂದು ಶಕ್ತಿಯಲ್ಲ, ಪರಿಶುದ್ಧಾತ್ಮನು ತ್ರಿತ್ವದಲ್ಲಿ ಮೂರನೆಯವನು. ಅವನು ಪರಿಶುದ್ಧಾತ್ಮನು ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯ. ಆದ್ದರಿಂದಲೇ ನಾವು ಹೆಚ್ಚಿನ ಮಹತ್ವವನ್ನು ಪಂಚಸತಮ ಸಭೆ ಆತ್ಮನ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ತನ್ನ ಕ್ರಿಯೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ. ನೀವು ಯಾವುದಾದರೂ ಪಾರಂಪರಿಕ ಸಭೆಗಳಿಗೆ ಹೋದಾಗ ಅಲ್ಲಿ ಹೆಚ್ಚಾಗಿ ವಾಣಿಗಳನ್ನು ಹಾಡೋದಿಲ್ಲ, ವಾಣಿಗಳ ಅರ್ಥವನ್ನು ಹೇಳೋದಿಲ್ಲ, ಪ್ರವಾದನೆ ಇರೋದಿಲ್ಲ, ಪ್ರವಾದನೆ ಶಬ್ದಗಳು ಇರೋದಿಲ್ಲ. ಆದರೆ ನಮ್ಮಲ್ಲಿ ಒಳಗಡೆ ಬರುವಾಗ ಕೇಳಿಸುವಂಥ ಶಬ್ದ ವಾಣಿಗಳನ್ನು ಹಾಡೋದನ್ನು ಕೇಳ್ತೀರ. ಇಲ್ಲಿ ಪರಿಶುದ್ಧಾತ್ಮನ ಚಲನೆಯನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ನಾನು ಆ ಭಾಗದಲ್ಲಿ ನಿಂತು ಪರಿಶುದ್ಧಾತ್ಮನ ಮಹತ್ವ ಏನು, ಪರಿಶುದ್ಧಾತ್ಮನ ನಮಗೆ ಯಾಕೆ ಅವಶ್ಯಕತೆ ಇದ್ದಾನೆ ಎಂಬುದನ್ನು ನಿಮಗೆ ತಿಳಿಸೋದು ನನ್ನ ಜವಾಬ್ದಾರಿಯಾಗಿದೆ. ಆಧಾರವಾಗಿ ಓದೋಣ. ಸತ್ಯವೇದ ಗ್ರಂಥ ತಂದಿರುವವರು ಎಲ್ಲರೂ, ನಮ್ಮನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವ ಎಲ್ಲ ಆತ್ಮಿಕ ಬಂಧುಗಳಿಗೆ ನನ್ನ ವಂದನೆಯನ್ನು ಸಲ್ಲಿಸುತ್ತಾ ನಾನು ನಿಮ್ಮೊಟ್ಟಿಗೆ ಈ ಸಂದೇಶವನ್ನು ಸಲ್ಲಿಸುವಾಗ ನೀವು ಆಗಿರುವ ಸ್ಥಳಗಳಲ್ಲಿ ಪ್ರಾರ್ಥನೆಯೊಂದಿಗೆ ಈ ಸಂದೇಶವನ್ನು ವೀಕ್ಷಿಸಬೇಕಾಗಿ ನಾನು ಅಪೇಕ್ಷಿಸ್ತೇನೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 18ನೇ ವಚನ ಹೇಳುತ್ತದೆ, ನಾನು ನಿಮ್ಮನ್ನು ಅನಾಥನಾಗಿ ಬಿಡುವುದಿಲ್ಲ, ನಾನು ನಿಮ್ಮನ್ನು ಅನಾಥನಾಗಿ ಬಿಡೋದಿಲ್ಲ. ಇದು ಸಾಧಾರಣವಾದಂಥ ಯಾವುದೋ ವ್ಯಕ್ತಿ ಹೇಳಿದಲ್ಲ. ಇವತ್ತು ಸುರಿದ ಮಳೆಗೆ ಚಿಗುರು ಹೊಡೆದು ನಾಳೆ ಕಾಣೆಯಾಗುವಂಥ ಮನುಷ್ಯನ ಅಥವಾ ಇವತ್ತು ಹುಟ್ಟಿ ನಾಳೆ ಸಾಯುವ ಮನುಷ್ಯನಿಗೆ ಮನುಷ್ಯನ ಮಾತಲ್ಲ. ಅಖಿಲಾಂಡಗಳನ್ನು ಸೃಷ್ಟಿಸಿದಂಥ ಸರ್ವವ್ಯಾಪಿಯಾಗಿರುವ, ಸರ್ವಶಕ್ತನಾಗಿರುವ, ಸರ್ವ ಸೃಷ್ಟಿಕರ್ತನಾಗಿರುವ ಯೇಸುವಿನ ಮಾತಾಗಿದೆ, ನಾನು ನಿಮ್ಮನ್ನು ಅನಾಥನಾಗಿ ಬಿಡೋದಿಲ್ಲ. ಲೋಕ ಕಂಡಿದ್ರಲ್ಲಿ ಅತಿ ಶ್ರೇಷ್ಠವಾದ ಉಪದೇಶಿ ಅಥವಾ ಅತಿ ಶ್ರೇಷ್ಠವಾದಂಥ ಟೀಚರ್ ಮತ್ತು ಯೇಸು ಆಗಿದ್ದಾನೆ. ಯೇಸು ಸ್ವಾಮಿ ತಾನು ಈ ಲೋಕ ಕಂಡದ್ರಲ್ಲಿ ಅತಿ ಶ್ರೇಷ್ಠನಾದಂಥ ಉಪದೇಶಿ, ಅತಿ ಶ್ರೇಷ್ಠವಾದಂಥ ಉಪದೇಶವನ್ನು ಕೊಟ್ಟವನು. ಮತ್ತೊಬ್ಬನು ಯೇಸುವಿನ ಹಾಗೆ ನೀವು ಕಾಣಲಿಕ್ಕೆ ಸಾಧ್ಯವಿಲ್ಲ. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಈ ಲೋಕ ಕಂಡದ್ರಲ್ಲಿ ಅತಿ ಶ್ರೇಷ್ಠನಾದಂಥ ಉಪದೇಶಿ ಮತ್ತು ಅತಿ ಶ್ರೇಷ್ಠವಾದ ಉಪದೇಶವನ್ನು ಕೊಟ್ಟಂಥ ಅವನು ಯೇಸು ಸ್ವಾಮಿಯಾಗಿದ್ದಾರೆ. ಆತನನ್ನು ಬಿಟ್ಟು ಮತ್ತೊಬ್ಬನನ್ನು ನಾವು ಈ ಲೋಕದಲ್ಲಿ ಕಾಣೋದಿಲ್ಲ. ಯೇಸುವಿನ ಹಾಗೆ ಒಬ್ಬ ಶಕ್ತನಾದಂಥ ಬೋಧಕನು ಪ್ಯಾಸ್ಟರ್, ಹೂಎವರ್, ಬಿಷಪ್ ಆಗ್ಬೋದು, ಪೋಪ್ ಆಗ್ಬೋದು, ಅಥವಾ ನೀವು ರೆವರೆಂಟ್ ಆಗ್ಬೋದು, ಅಥವಾ ಏನೆಲ್ಲ ಇಟ್ಕೊಂಡಿರ್ತೀರೋ ಆ ಎಲ್ಲ ಹೆಸರುಗಳಿಗೆ ಒಬ್ಬ
ಉತ್ತಮ ಬೋಧಕನು ಅಂದರೆ ಒಳ್ಳೆಯ ಬೋಧಕನಂದರೆ ಶ್ರೇಷ್ಠ ಬೋಧಕನಂದರೆ ಅದು ನನ್ನ ಯೇಸು ಸ್ವಾಮಿ ಒಬ್ಬನೇ ಆಗಿರ್ತಾನೆ ಮತ್ತೊಬ್ಬನಿಲ್ಲ ಇಷ್ಟೆಲ್ಲ ಟೀಚಿಂಗ್ ಮಾಡಿದಂಥ ಯೇಸು ತಾನು ಇಷ್ಟೆಲ್ಲ ಉಪದೇಶ ಕೊಟ್ಟದಂಥ ಯೇಸುವಿನ ಮಾತುಗಳನ್ನು ನೇರವಾಗಿ ಕೇಳಿದಂಥ ಜನರ ಬಳಿಯಲ್ಲಿ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ನಾನು ನಿಮ್ಮನ್ನು ಅನಾಥನಾಗಿ ಬಿಡೋದಿಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇರೋದು ಗಮನಿಸ್ರಿ ಯೋಹಾನನ ಸುವಾರ್ತೆ 14:16 ಹೇಳ್ತದೆ ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೆನು ಅಂದರೆ ನಾನು ತಂದೆ ಬಳಿಯಲ್ಲಿ ಪ್ರಾರ್ಥಿಸ್ತೀನಿ ನಿಮಗೊಬ್ಬ ಸಹಾಯಕನನ್ನು ಕಂಫರ್ಟರನ್ನು ಹೆಲ್ಪರನ್ನು ಅಲ್ಲೆಲ್ಲೂಯ್ಯ ನಿಮ್ಮ ಸಂಗಡ ವಾಸ ಮಾಡಿ ನಿಮ್ಮನ್ನು ದಾರಿ ನಡೆಸೋದಕ್ಕೆ ಅನುದಿನಕ್ಕೆ ಬೇಕಾದಂಥ ಮಾರ್ಗಗಳನ್ನು ಗೊತ್ತು ಮಾಡಿ ಇದಾಗಿದೆ ಮಾರ್ಗ ಇದರಲ್ಲಿ ನಡೀರಿ ಎಂದು ಉಪದೇಶ ಮಾಡೋದಕ್ಕೆ ಕೈ ಹಿಡಿದು ದಾರಿ ನಡೆಸೋದಕ್ಕೆ ನನ್ನ ವಿಷಯ ಲೀಡಿಂಗ್ ಬೈ ದ ಸ್ಪಿರಿಟ್ ಆಫ್ ಗಾಡ್ ದೇವರ ಆತ್ಮನಿಂದ ನಡೆಸುವಿಕೆ ಅಲ್ಲೆಲ್ಲೂಯ್ಯ ಈ ತಿಂಗಳು ನಿಮ್ಮ ಕುಟುಂಬವನ್ನು ನಡೆಸೋದಕ್ಕೆ ನಿಮ್ಮ ಜೊತೆಯಲ್ಲ ಜೊತೆಗಾರನಾಗಿ ಬರೋದಕ್ಕೆ ಯಾಕೆ ಸದಾ ಕಾಲ ನಿಮ್ಮ ಸಂಗಡ ವಾಸ ಮಾಡೋದಕ್ಕೆ ಇರೋದಕ್ಕೆ ಪರಿಶುದ್ಧಾತ್ಮನಾದ ಸಹಾಯಕನನ್ನ ತಂದೆಯ ಬಳಿಯಲ್ಲಿ ಕೇಳಿ ನಮಗಾಗಿ ಕೊಡುವಂತ ಈ ಪರಿಶುದ್ಧಾತ್ಮನನ್ನ ಯಾರಾದರೂ ಹೊಂದದೆ ಹೋದರೆ ಯಾರಾದರೂ ಹೊಂದಿಕೊಳ್ಳದೆ ಹೋದರೆ ಅವರು ಅನಾಥರಾಗಿ ಬಿಡುತ್ತಾರೆ ಹಾಗೆ ಅನಾಥರಾಗದೆ ಇರೋದಕ್ಕೋಸ್ಕರನೇ ಅವನು ನಮಗೊಬ್ಬ ಸಹಾಯಕನನ್ನ ಕಳಿಸ್ಕೊಡ್ತಾ ಇದ್ದಾನೆ ಆ ಸಹಾಯಕನ ಬೇಕು ಎನ್ನುವಂಥ ಜನ ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳುವಂಥರಾಗಿರಿ ಆತ ನಿಮಗೆ ಸಿಗದೆ ಹೋದರೆ ನೀವು ಅನಾಥರಾಗಿ ಬಿಡ್ತೀರ ಎಷ್ಟು ದೊಡ್ಡ ಸಭೆಯಾದರೂ ಒಳ್ಳೆಯ ಉಪದೇಶ ಇದ್ರು ಒಳ್ಳೆಯ ಕ್ವಯರ್ ಟೀಮ್ ಇದ್ರು ಒಳ್ಳೆಯ ಆರಾಧನೆ ಇದ್ರು ಪರಿಶುದ್ಧಾತ್ಮನ ಇಲ್ಲದೆ ಹೋದರೆ ಪರಿಶುದ್ಧಾತ್ಮನ ಸಭೆಯಲ್ಲಿ ಇಲ್ಲದೆ ಹೋದರೆ ಆ ಸಭೆ ಅನಾಥ ಸಭೆ ಆಗಿಬಿಡುತ್ತೆ ಎಷ್ಟೇ ದೊಡ್ಡ ಸೇವಕನಾಗಲಿ ಎಷ್ಟೇ ದೊಡ್ಡ ಉಪದೇಶ ಮಾಡುವಂಥ ವ್ಯಕ್ತಿ ಆಗಲಿ ವಾಕ್ಯಗಳನ್ನು ಸಾರುವ ವ್ಯಕ್ತಿ ಆಗಲಿ ತನ್ನ ಸೇವೆ ಭಯಂಕರವಾದ ಹೆಸರು ಮಾಡಿದಂಥ ವ್ಯಕ್ತಿ ಆದರೂ ಪರಿಶುದ್ಧಾತ್ಮನ ಇಲ್ಲದಿದ್ದರೆ ಆ ವ್ಯಕ್ತಿ ಅನಾಥನಾಗಿ ಬಿಡುತ್ತಾನೆ ಎಷ್ಟೇ ಉನ್ನತವಾದ ಐಶ್ವರ್ಯ ಇದ್ದರೂ ಅಂತಸ್ತಿದ್ದರೂ ಸ್ಥಾನಮಾನಗಳಿದ್ದರೂ ನಿನ್ನ ಕುಟುಂಬ ಎಷ್ಟೇ ಉನ್ನತವಾದ ಕುಟುಂಬವಾದರೂ ನಿನ್ನ ಕುಟುಂಬದ ಒಳಗಡೆ ನಿನ್ನ ಮನೆ ಒಳಗಡೆ ಪರಿಶುದ್ಧಾತ್ಮನ ಇಲ್ಲದೆ ಹೋದರೆ ಕಮಾನ್ ಸಂಬಡಿ ಅರ್ಥ ಆದವರು ಮಾತ್ರ ಆಮೇಲೆ ಹೇಳ್ರಿ ಪರಿಶುದ್ಧಾತ್ಮನು ನಿನ್ನ ಕುಟುಂಬದಲ್ಲಿ ನಿನ್ನ ಮನೆಯಲ್ಲಿ ನಿನ್ನ ಜೀವಿತದಲ್ಲಿ ನಿನ್ನ ಸೇವೆಯಲ್ಲಿ ನಿನ್ನ ಸಭೆಯಲ್ಲಿ ಇಲ್ಲದೆ ಹೋದರೆ ಆ ಸಭೆ ಅನಾಥ ಆ ಕುಟುಂಬ ಅನಾಥ ಆ ವ್ಯಕ್ತಿ ಅನಾಥ ಆದ್ದರಿಂದಲೇ ಯೇಸು ಸ್ವಾಮಿ ಹೇಳಿದರು ನಾನು ನಿಮ್ಮನ್ನು ಅನಾಥನಾಗಿ ಬಿಡೋದಿಲ್ಲ ಅನಂತರ ತಾನು ಹೀಗೆ ಹೇಳ್ತಾನೆ ನಿಮ್ಮ ಬಳಿಗೆ ಬರುತ್ತೇನೆ ಪರಿಶುದ್ಧಾತ್ಮನಾದ ದೇವರು ನಮಗೆ ಸಹಾಯಕನಾಗಿ ಕೊಟ್ಟ ಮೇಲೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಾನು ನಿಮ್ಮ ಬಳಿಗೆ ಬರ್ತೇನೆ ಅಂತ ಇದರ ಅರ್ಥವನ್ನು ಗಮನಿಸುವುದಾದರೆ ಮೂರು ರೀತಿಯ ಅರ್ಥ ಆ ಪದದಲ್ಲಿದೆ ಒಂದು ಯೇಸು ಸ್ವಾಮಿ ತಾನು ಈ ಭೂಮಿಯಲ್ಲಿ ಬಂದು ಮನುಷ್ಯರು ಅನುಭವಿಸಬೇಕಾದ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಕಡೆಗೆ ಕಾಲ್ವರಿ ಶಿಲುಬೆಯಲ್ಲಿ ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ಸತ್ತು ತಾನು ಸಮಾಧಿಗೆ ಹಾಕಲ್ಪಟ್ಟು ಮೂರನೇ ದಿವಸ ಮೃತ್ಯುಂಜನಾಗಿ ಎದ್ದು ಬಂದಂಥ ಯೇಸು ಸ್ವಾಮಿ ಈ ಭೂಮಿಯಲ್ಲಿ ತಾನು ಅನೇಕ ದಿವಸಗಳು 40 ದಿವಸಗಳು ಈ ಲೋಕದಲ್ಲಿ ಸಂಚರಿಸಿ ಅನೇಕರಿಗೆ ಪ್ರತ್ಯಕ್ಷನಾಗುವುದಕ್ಕೆ ಮುಂಚೆ ತಾನು ಜೀವಂತವಾಗಿದ್ದಾಗ ಹೇಳಿದಂಥ ಒಂದು ಮಾತು ನಾನು ಪುನಃ ಅಂದರೆ ನಾನು ನಿಮ್ಮ ಬಳಿಗೆ ಬರ್ತೀನಿ ಆ ಸತ್ತವನಾಗಿದ್ದರು
ಪುನರುತ್ಥಾನ ಹೊಂದಿ ಮತ್ತೆ ನಾನು ನಿಮ್ಮ ಬಳಿಗೆ ಬರ್ತೇನೆ. ಶಿಷ್ಯರ ಬಳಿಗೆ ಯೇಸು ಬಂದನು, ಎಮ್ಮಾವಿಗೆ ಹೋಗುವ ಶಿಷ್ಯರ ಸಂಗಡ ಯೇಸು ಬಂದನು. ಅಲ್ಲಲ್ಲಿಯ ಅದು ಮಾತ್ರವಲ್ಲ, ಯೇಸು ಸ್ವಾಮಿ ತನ್ನ ಶಿಷ್ಯರು ಇದ್ದಂಥ ಕೋಣೆಯ ಒಳಗಡೆ ಇಳಿದು ಬಂದನು. ಅವನು ಹೇಳಿದಂಥ ಮಾತು ಅಲ್ಲಿಗೆ ಬರ್ತೀನಿ, ನಾನು ಮತ್ತೆ ಎದ್ದು ಬರ್ತೀನಿ ಎನ್ನುವಂಥ ಒಂದು ಅರ್ಥ. ಎರಡನೇ ಅರ್ಥ, ಯೇಸು ಸ್ವಾಮಿ ತನ್ನನ್ನು ಮೊದಲನೇ ಸಾರಿ ಬಂದಿದ್ದು ಈ ಲೋಕದಲ್ಲಿ ಪಾಪಿಗಳನ್ನು ರಕ್ಷಿಸುವುದಕ್ಕಾದರೆ, ಎರಡನೇ ಸಾರಿ ಬರುವುದು ತನ್ನ ಮೊದಲಗಿತ್ತಿಯಾದ ಸಭೆಯನ್ನು ಕರೆದುಕೊಂಡು ಹೋಗೋದಕ್ಕೆ, ತನ್ನ ಮೊದಲಗಿತ್ತಿಯಾದ ಸಭೆಯನ್ನು ಕರೆದುಕೊಂಡು ಹೋಗೋದಕ್ಕೆ. ಅದು ಎರಡನೇ ಅರ್ಥವಾದರೆ ಮೂರನೇ ಅರ್ಥ, ಮೂರನೇ ಆದರೆ ಇಲ್ಲಿ ಕೊಟ್ಟಿರುವಂಥ ಪ್ರಧಾನವಾದ ಅರ್ಥ ಏನಂದರೆ, ನಾನು ಸ್ವಲ್ಪ ಕಾಲ ನಿಮ್ಮನ್ನು ಬಿಟ್ಟು ಹೋದರೂ ನನ್ನ ಆತ್ಮನು ಪರಿಶುದ್ಧಾತ್ಮನು ನಿಮಗೆ ಸಹಾಯಕನಾಗಿ ಬರುವನು, ನಿಮ್ಮ ಸಂಗಡ ನಿಮ್ಮ ಜೊತೆಯಲ್ಲಿ ವಾಸ ಮಾಡೋದಕ್ಕೆ ಸಹಾಯಕನಾಗಿರುವ ಪರಿಶುದ್ಧಾತ್ಮನು ಅವನು ಕಾರ್ಯವನ್ನು ನಿಮಗೆ ನಡೆಸಿಕೊಡುವಾಗ ನಾನು ಅವರ ಜೊತೆಯಲ್ಲಿ ನಾನು ಬರುವಂತನಾಗಿದ್ದೇನೆ. ಅಲ್ಲಲ್ಲಿ ಅವ ಸ್ವಲ್ಪ ಗಮನಿಸ್ರಿ, ಯೇಸು ಸ್ವಾಮಿ ಶಿಷ್ಯರಿಗೆ ನಿಯೋಗವನ್ನು ಕೊಡ್ತಾನೆ, ಲೋಕದ ಕಟ್ಟ ಕಡೆವರೆಗೂ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ, ನಂಬುವವರನ್ನು ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದಲ್ಲಿ ದೀಕ್ಷಾಸ್ನಾನ ಮಾಡಿ ಅವರನ್ನು ಉಪದೇಶಿಸಿ ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಯೇಸು ಸ್ವಾಮಿ ದ ಗ್ರೇಟ್ ಕಮಿಷನ್ ನಿಯೋಗವನ್ನು ಕೊಡುತ್ತಾನೆ. ಅನಂತರ ದೇವರ ವಾಕ್ಯ ಮಾರ್ಕನ ಸುವಾರ್ತೆ 16:20 ಹೇಳ್ತದೆ, ಹಿತ್ತಲಾಗಿ ಅವರು ಹೊರಟು ಹೋದರು, ಎಲ್ಲ ಕಡೆಗಳಲ್ಲೂ ಸುವಾರ್ತೆಯನ್ನು ಸಾರಿದರು, ಕರ್ತನು ಅವರ ಕೂಡ ಇದ್ದನು. ಎಷ್ಟು ಜನರಿಗೆ ಅರ್ಥ ಆಯ್ತು ಗೊತ್ತಿಲ್ಲ, ಲಿಸನ್ ಟು ಮೀ, ಯೇಸು ಸ್ವಾಮಿ ನಾನು ನಿಮ್ಮನ್ನು ಅನಾಥನಾಗಿ ಬಿಡೋದಿಲ್ಲ, ನಾನು ಹೋಗುವುದು ನಿಮಗೆ ಒಳ್ಳೆಯದು, ಕಾರಣ ನಾನು ಹೋಗದೆ ಆ ಸಹಾಯಕನು ಬರೋದಿಲ್ಲ, ಆ ಸಹಾಯಕನು ಬರೋದಾದರೆ ಅವನು ನಿಮ್ಮನ್ನು ಸಕಲ ಸತ್ಯದಲ್ಲೂ ದಾರಿ ನಡೆಸುವಂತನಾಗಿದ್ದಾನೆ. ಲಿಸನ್ ಟು ಮೀ, ದೇವರ ವಾಕ್ಯ ಹೇಳ್ತದೆ ಅವನು ನಿಮ್ಮನ್ನು ಸಕಲ ಸತ್ಯದಲ್ಲೂ ನಡೆಸೋದು ಮಾತ್ರವಲ್ಲ, ಪಾಪದ ಕುರಿತು ನೀತಿಯ ಕುರಿತು ನ್ಯಾಯ ತೀರ್ಪಿನ ಕುರಿತು ಅರಿವನ್ನು ಅವನು ಹುಟ್ಟಿಸ್ತಾನೆ. ಅಲ್ಲಿಗೆ ನಿಲ್ಲಲಿಲ್ಲ, ಆ ಸಹಾಯಕನ ಸಂಗಡ ನಾನು ಇಳಿದು ಬರುವಂತನಾಗಿದ್ದೇನೆ. ಇವತ್ತು ಕೆಲ ಕುಟುಂಬಗಳಲ್ಲಿ ಪರಿಶುದ್ಧಾತ್ಮನು ಇಳಿದು ಬರುವಾಗ ಅಲ್ಲಲ್ಲಿ ಆ ಪರಿಶುದ್ಧಾತ್ಮನು ಒಬ್ಬನೇ ಅಲ್ಲ, ನನ್ನ ಅಪ್ಪ ಯೇಸು ಸಹ ಇಳಿದು ಬರುವಂತನಾಗಿದ್ದಾನೆ, ನಾನು ನಿಮ್ಮನ್ನು ಅನಾಥನಾಗಿ ಬಿಡೋದಿಲ್ಲ, ನಾನು ನಿಮ್ಮ ಬಳಿಗೆ ಬರುತ್ತೇನೆ, ನಾನು ನಿಮ್ಮ ಬಳಿಗೆ ಬರುತ್ತೇನೆ. ಅದರ ಅರ್ಥ ಏನು? ಅದರ ಅರ್ಥ ನಂಬರ್ 1, ಪವಿತ್ರ ಆತ್ಮನು ನಿಮ್ಮ ಜೊತೆ ನಿಮ್ಮ ಮಳಿಗೆ ಬಂದಾಗ ಪವಿತ್ರಾತ್ಮನ ಸಂಗಡ ತಂದೆಯಾದ ದೇವರನ್ನು ಕರ್ಕೊಂಬರ್ತಾನೆ, ತಂದೆಯಾದ ದೇವರನ್ನು ಕರೆದುಕೊಂಡು ಬರ್ತಾನೆ. 2, ತನ್ನ ಮಗನಾದ ಯೇಸುವನ್ನು ಪವಿತ್ರಾತ್ಮನು ಕರ್ಕೊಂಬರ್ತಾನೆ. ಸ್ತೋತ್ರ ಸ್ತೋತ್ರ, ಒಪ್ಪೋರು ಮಾತ್ರ ಒಂದು ಆಮೇನ್ ಹೇಳ್ರಿ, ಒಪ್ಪೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ನಿಮಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆದವರು ಮಾತ್ರ ಒಂದು ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಹಾಗಾದರೆ ನಾನು ನಿಮ್ಮ ಬಳಿಗೆ ಬರ್ತೀನಿ, ನಾನು ನಿಮ್ಮನ್ನು ಅನಾಥನಾಗಿ ಬಿಡೋದಿಲ್ಲ ಅಂದರೆ ಅದರ ಅರ್ಥ ಯೇಸು ಸ್ವಾಮಿ ಹೋಗಿ ಏನು ಕೆಲವರೆಲ್ಲ ಅಮೇರಿಕಾಗೆ ಹೋಗಿ ಸೆಟ್ಲ್ ಆಗಿಬಿಟ್ರು ಮತ್ತೆ ಇಂಡಿಯಾಗೆ ಬರಲಿಲ್ಲ ಅನ್ನಂಗೆ. ಸ್ತೋತ್ರ. ಕೆಲವರು ಗಲ್ಫಲ್ಲಿ ಸೆಟ್ಲ್ ಆಗಿಬಿಟ್ರು ಇಂಡಿಯಾಗೆ ಬರಲಿಲ್ಲ, ಕೆಲವರು ಆಸ್ಟ್ರೇಲಿಯಾದಲ್ಲಿ ಸೆಟ್ಲ್ ಆಗಿಬಿಟ್ರು ಇಂಡಿಯಾಗೆ ಬರಲಿಲ್ಲ. ಹಾಗಲ್ಲ, ಯೇಸು ಸ್ವಾಮಿ ಹೇಳಿದನು, ನಾನು ನಿಮಗೊಬ್ಬ ಸಹಾಯಕನನ್ನು ಕಳಿಸೋದು ಮಾತ್ರ ಅಲ್ಲ, ನಾನು ನಿಮ್ಮ ಬಳಿಗೆ ಬರುವೆನು, ನಾನು ನಿಮ್ಮ ಬಳಿಗೆ ಬರುವೆನು ಅಂದರೆ ತಂದೆಯಾದ ದೇವರನ್ನು ಅಲ್ಲಲ್ಲಿಯ ಪವಿತ್ರಾತ್ಮನು ಕರೆದುಕೊಂಡು ಬರ್ತಾನೆ, ಪವಿತ್ರಾತ್ಮನ ಕರ್ಕೊಂಬರ್ತಾನೆ. ತಂದೆಯಾದ ದೇವರು ನಮ್ಮ ಬಳಿಗೆ ಬರಬೇಕಾದ್ರೆ ಪವಿತ್ರಾತ್ಮನು ನಮ್ಮ ಜೊತೆಯಲ್ಲಿ ಇರಬೇಕು. 2, ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿ ಬರಬೇಕಾದ್ರೆ ನಮ್ಮಲ್ಲಿ ಬರಬೇಕಾದ್ರೆ ಅಲ್ಲಲ್ಲಿಯ ಪವಿತ್ರಾತ್ಮನು ನಮ್ಮಲ್ಲಿ ಇರಬೇಕು. ಪವಿತ್ರಾತ್ಮನು ಬರುವ ಸ್ಥಳದಲ್ಲಿ ನನ್ನಪ್ಪ ಯೇಸು ಬರುವಂತನಾಗಿದ್ದಾನೆ. ಹಾಗಾದರೆ ಪವಿತ್ರಾತ್ಮನ ಎಷ್ಟು ಅವಶ್ಯಕತೆ ಉಂಟು ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಅಲ್ಲೆಲ್ಲೂಯ್ಯ, ದಟ್ ಈಸ್ ದ ರೀಸನ್ ಐ ಸೆಡ್ ಈಸ್ ಎ ಪರ್ಸನ್. ಅಲ್ಲೆಲ್ಲೂಯ್ಯ, ಪವಿತ್ರಾತ್ಮನು ಮೃತ್ವದಲ್ಲಿ ಮೂರನೆಯವನು. ಪವಿತ್ರಾತ್ಮನನ್ನು ಕೇವಲ ಶಕ್ತಿಯಾಗಿ ನೋಡೋರಿದ್ದಾರೆ,
ಇದರ್ಥ ಆಗಬೇಕಾದ್ರೆ ಗಮನಿಸ್ರಿ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದಲ್ಲಿ ಆದಿಯಲ್ಲಿ ದೇವರು ಎಲೋಹಿಮ್. ಯಾವ ದೇವರು ಅಂತ ಹೇಳಿದಾರ? ಎಲೋಹಿಮ್. ಯಾವ ದೇವರು ಅಂತ ಅಲ್ಲಿ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ತ್ರಿಏಕ ದೇವರು. ವಿ ಬಿಲೀವ್ ಇನ್ ಟ್ರಿನಿಟಿ. ಗಟ್ಟಿಯಾಗಲ್ರಿ, ವಿ ಬಿಲೀವ್ ಇನ್ ಟ್ರಿನಿಟಿ. ನಾವು ತ್ರಿತ್ವವನ್ನು ನಂಬುತ್ತೇವೆ. ಗಟ್ಟಿಯಾಗಲ್ರಿ. ಅದಕ್ಕೆ ಜೆಹೋವ ವಿಟ್ನೆಸ್ ಅವ್ರು ಬಂದರೆ ಮನೆ ಒಳಗಡೆ ನಾವು ಸೇರಿಸಲ್ಲ. ನೀವು ಮೌನವಾಗಿದ್ದಾಗ ಸೇರ್ಸಂಗಿದ್ದೀರಾ? ಅದಕ್ಕೆ ಓನ್ಲಿ ಜೀಸಸ್ ಅನ್ಕೊಂಬರೋರನ್ನು ನಾವು ಸೇರಿಸಲ್ಲ. ವಿ ಬಿಲೀವ್ ಇನ್ ಟ್ರಿನಿಟಿ. ನಾವು ತೃತ್ವವನ್ನು ನಂಬೋರು. ಅಂಥವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಅಲ್ಲೆಲ್ಲೂಯ್ಯ. ಸಿ, ನಮ್ಮಲ್ಲಿ ಬರುವಂಥ ದೋಷ ಏನಂದರೆ ಎಲ್ಲರೂ ದೇವ್ರ ಮಕ್ಕಳು ಅನ್ಕೊಂಬಿಡ್ತೀವಿ. ಬೈಬಲ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ಯಾರ್ಯಾರು ದೇವರ ಆತ್ಮನಲ್ಲಿ ನಡೆಸಲ್ಪಡ್ತಾರೋ ಅವರು ದೇವ್ರ ಮಕ್ಕಳು. ಹಾಗಾದ್ರೆ ಆತ್ಮನಿಗೆ ಸ್ಥಳ ಇಲ್ಲದೆ ಇರುವನು ದೇವ್ರ ಮಗ ಅಂತ ಹೇಳಕ್ಕಾಗುತ್ತಾ? ಏ, ನಮ್ಮ ಪಾರಂಪರೆ ಹಂಗೆ ಹೇಳುತ್ತೆ, ಏ ನಮ್ಮ ಮನೆತನ ಹಂಗೆ ಹೇಳುತ್ತೆ, ನಮ್ಮ ಬಿಷಪ್ ಹಂಗೆ ಹೇಳಿದ್ರು, ನಮ್ಮ ಪೋಪ್ ಹಂಗೆ ಹೇಳಿದ್ರು, ಇಲ್ಲ ನಮ್ಮ ಪಾಸ್ಟರ್ ಹಂಗೆ ಹೇಳಿದ್ರು. ಸರ್, ಯಾರು ಹೇಳಿದ್ರು? ಸತ್ಯವೇದ ಗ್ರಂಥ ಏನು ಹೇಳುತ್ತೆ? ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ಯಾರು ದೇವರ ಆತ್ಮನಲ್ಲಿ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ನಿನ್ ಬುದ್ಧಿ ತೋಚದಲ್ಲ, ಓ ನಮ್ಮ ಪರಂಪರೆಯಿಂದ ಮಾಡ್ಕೊಂಡ್ ಬಂದಿದೀವಲ್ಲ, ಅದಕ್ಕೆ ನಾವೇನ್ ಮಾಡ್ಬೇಕು? ಸೋತ್ರ. ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ಕ, ಅವ್ರಿಗೆ ಬುದ್ಧಿ ಇರಲಿಲ್ಲ, ಮಾಡಿದ್ರು. ಅದನ್ನು ಹಿಂಬಾಲಿಸ್ಬೇಕಾದ್ರೆ ನೀನು ಬುದ್ಧಿ ಇಲ್ದ್ರೆ ಹೋಗಿ ಮಾಡೋ. ವಾಕ್ಯ ನಿನಗೆ ಕಣ್ಣು ತೆರೆಸ್ತಾ ಇದೆ. ಪರಿಶುದ್ಧಾತ್ಮನ ಇಲ್ಲದೆ ತಂದೆಯಾದ ದೇವರು ಬರೋದಿಲ್ಲ. ಪರಿಶುದ್ಧಾತ್ಮನ ಇಲ್ಲದೆ ಯೇಸು ನಿನ್ನ ಬಳಿಗೆ ಬರೋದಿಲ್ಲ. ಎಲೋಹಿಮ್, ಆದಿಯಲ್ಲಿ ದೇವರು. ಅಲ್ಲಿ ತಂದೆಯಾದ ದೇವರಿದ್ದಾನೆ, ಕುಮಾರನಾದ ಯೇಸು ಸ್ವಾಮಿ ಇದ್ದಾನೆ. ಆದರೆ ಪ್ರತ್ಯಕ್ಷನಾಗಿದ್ದು ಪರಿಶುದ್ಧ ಆತ್ಮನು. ಅಲ್ಲಿ ಹೆಸರು ಯಾರ್ದು ಬರೆದಿದೆ? 2ನೇ ವಾಕ್ಯ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿ ಸಾಗರದ ಮೇಲೆ ಕತ್ತಲೆ ಇತ್ತು. ದೇವರ ಆತ್ಮನು ಯಾರು? ಯಾರು? Come on, somebody lift up your voice and shout, devara aatmanu jala samugala mele chalisutta idanu. Chalisuvanta aatmana kuritu maatanaadta irodu. Hagadre aatmanu iruva sthaladalli tandeyada devaru idane, aatmanu iruva sthaladalli kumaranada yesu swami idane. Adrindale nanu helodu, nimmanna devaru nadisbekadre, if God want to lead you, you must have the spirit of God inside you. ನಿನ್ನ ಒಳಗಡೆ ಪರಿಶುದ್ಧಾತ್ಮನ ಅವಶ್ಯಕತೆ ಇದೆ. ಸೂತ್ರದಲ್ಲಿ ಬಂದು ಸೋತ್ರ ಹೇಳು ಹೋಗೋದಲ್ಲ, ಆತ್ಮದಲ್ಲಿ ತುಂಬಬೇಕು. ಓ ಪ್ರೈಸ್ ಗಾಡ್. ಈಗ ನಾವೇನು ಮಾಡ್ತೀವಿ ಅಂದರೆ, ಒಂದೊಂದು ಟೀಮ್ಗಳು ಲೀಡರ್ ಮಾಡಿದ್ದೀವಿ. ಟೀಮ್ ಲೀಡರ್ಸ್ ಅವ್ರಿಗೆ ಬೇಕಾದ ಟೀಮನ್ನು ಅವರು ಆಯ್ಕೆ ಮಾಡ್ಕೋತಾರೆ. ಕೊಯರ್ನವರು ಅವ್ರಿಗೆ ಬೇಕಾದವ್ರನ್ನ ಅವ್ರು ಆಯ್ಕೆ ಮಾಡ್ಕೋತಾರೆ. ಟೀಮ್ ಲೀಡರ್ಸ್ ದೇ ವಿಲ್ ಡೂ. ಇಲ್ಲಿವರೆಗೂ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಮನಿಸ್ರಿ, ಆಗ ಸಭೆ ಆರಂಭ ಮಾಡಿದಂಥ ಕಾಲದಲ್ಲಿ ಎಲ್ಲ ಟೀಮ್ಗೂ ನಾನೇ ಲೀಡರ್ ಆಗಿದ್ದೆ. ನನ್ನೊಂದು ನಿರ್ಬಂಧ, ಪವಿತ್ರಾತ್ಮನ ಅಭಿಷೇಕ ಇಲ್ಲದೆ ಇರೋ ಒಬ್ಬರನ್ನು ಆ ಟೀಮ್ ಒಳಗಡೆ ಸೇರಿಸ್ತಾ ಇರಲಿಲ್ಲ. ಸೋತ್ರ ಹೇಳಲಿಲ್ಲ. ಪವಿತ್ರಾತ್ಮನ ಅಭಿಷೇಕ ಇಲ್ಲದೆ ಇರುವ ಒಬ್ಬರನ್ನು ಆ ಟೀಮ್ ಒಳಗಡೆ ಸೇರಿಸ್ತಾ ಇರಲಿಲ್ಲ. ಆಮೇ ಅದು ಕೊಯರ್ ಆಗಲಿ, ರಿಸೆಪ್ಷನ್ ಟೀಮ್ ಆಗಲಿ,
ಮೀಡಿಯಾ ಆಗಲಿ, ಯೂತ್ ವಿಂಗ್ ಆಗಲಿ, ಯಾವುದೇ ಟೀಮ್ ಆಗಲಿ, ಸೋತ್ರ ಒಬ್ಬ ಒಳ್ಳೆ ಐ ಥಿಂಕ್ ಡ್ರಮ್ಮರ್ ಅಂತ ಕಾಣುತ್ತೆ, ಸೋತ್ರ ಹುಡುಗ ತುಂಬ ಚೆನ್ನಾಗಿ ಡ್ರಮ್ ಬಾರಿಸ್ತಾರೆ, ಅವನು ಕೊಯರ್ಗೆ ಹಾಕೊಬೇಕು, ಆದರೆ ಅವನಿಗೆ ಅಭಿಷೇಕ ಇಲ್ಲ, ಸೋತ್ರ ಬಿಟ್ಟುವ ಅವನು, ನೀನು ಎಷ್ಟೇ ಒಳ್ಳೆ ಡ್ರಮ್ಮರ್ ಆಗಿರು ನಮಗೆ ನೀನು ಬೇಡ, ನಮಗೆ ಬೇಕಾಗಿರೋದು ಪರಿಶುದ್ಧಾತ್ಮನ ಅಭಿಷೇಕ. ಏನಕ್ಕೆ ಇದು ಮಾಡ್ತಾಯಿದ್ದೆ ಅಂದರೆ, ಆತ್ಮದಲ್ಲಿ ನಡೆಸುವವನು ಆತ್ಮನಿದ್ದರೆ ಆತ್ಮನ ಅವನೊಟ್ಟಿಗೆ ಮಾತನಾಡ್ತಾ ಇರ್ತಾನೆ, ಯಾವುದು ಸರಿ ಯಾವುದು ತಪ್ಪುದು ತಪ್ಪು ಅಂತ ಹೇಳ್ಕೊಡ್ತಾನೆ. ಇಲ್ಲದಿದ್ದರೆ ಈ ವಿಲ್ ಮೂವ್ ವಿತ್ ಫ್ಲಶ್, ಅವನು ಶರೀರ ಭಾವದ ಕರ್ಮವನ್ನು ಅನುಸರಿಸಿ ನಡೆಯುವವನಾಗಿರ್ತಾನೆ. ಆವಾಗಲೇ ಅವನಿಗೆ ರೋಷ ಬರುತ್ತೆ, ಕೋಪ ಬರುತ್ತೆ, ನಾನು ಎಂಬ ಅಹಂ ಬರುತ್ತೆ, ನಾನಿಲ್ಲಂದ ಏನೂ ಆಗಲ್ಲ ಎಂಬ ಜಂಬ ಬರುತ್ತೆ. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್, ಆದರೆ ದೇವರ ಆತ್ಮನು ನಿನ್ನ ಒಳಗಡೆ ಬಂದರೆ ದಟ್ ಇಸ್ ಅ ಜೆಂಟಲ್ ಸ್ಪಿರಿಟ್, ಅದು ದಯೆಯನ್ನು ತೋರಿಸುತ್ತೆ, ಅದು ತಾಳ್ಮೆಯನ್ನು ತೋರಿಸುತ್ತೆ, ನಾನು ಅನ್ನೋದು ಸಾಯಿಸುತ್ತೆ, ಅಲ್ಲಲ್ಲಿಯ ನಾವಾಗಿರುವುದು ಕೃಪೆಯಿಂದ ಅಂತ ಎಣಿಸುತ್ತೆ. ಈ ಆತ್ಮನಿಂದ ನಡೆಸಲ್ಪಡೋದಕ್ಕೆ ಆಸೆ ಉಳ್ಳವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ, ದಟ್ ವಾಸ್ ಅವರ್ ಇನಿಷಿಯಲ್ ಸ್ಟೇಜ್. ಅವರೆಲ್ಲರೂ ದೇವರ ನೋಡ್ರಿ, ಈಗ ಸೇವಕರು ಇಷ್ಟು ದೊಡ್ಡ ವೃಂದ ಇದೆ, ಎಲ್ಲಿಂದ ಬಂದರು? ವಿ ವಾಂಟ್ ಹೈಯರ್ ದ ಪೀಪಲ್. ಅದಕ್ಕೆ ಹೇಳೋದು, ಬೆಂಕಿಯಲ್ಲಿ ಹರಳಿತು ಬಿಸಿಲಿಗೆ ಬಾಡೋದಿಲ್ಲ ಅಂತ. ಹಲೋ, ಆತ್ಮದಲ್ಲಿ ನಡೆಸಲ್ಪಡುವಂಥ ವ್ಯಕ್ತಿಗಳು ಯಾವುದೇ ಪ್ರತಿಕೂಲ ಬರಲಿ, ಏನೇ ಹೋರಾಟ ಬರಲಿ, ಅವರು ಹೇಳ್ತಾರೆ, ಏ ಜಡವೇ, ಏ ಶರೀರವೇ, ಏ ಶರೀರ ಭಾವದ ಕರ್ಮವೇ, ಕೀಳಡಗು, ನಾನು ನಿನಗಲ್ಲ ಅಧೀನನಾಗಿರೋದು, ನಾನು ಆತ್ಮನಿಗೆ ಅಧೀನನಾಗಿದ್ದೇನೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಆದ್ದರಿಂದಲೇ ವೆನ್ ವಿ ಸೆಲೆಕ್ಟ್ ದ ಟೀಮ್, ವಿ ಸೆಲೆಕ್ಟ್ ದ ಅನಾಯಿಂಟೆಡ್ ಪೀಪಲ್. ಆ ಹುಡುಗನಿಗೆ ಡ್ರಮ್ಸ್ ಬಾರ್ಸೋಕ್ಕೆ ಅವಕಾಶ ಕೊಡಲಿಲ್ಲ, ಸೇರ್ಸೇ ಇರಲಿಲ್ಲ. ಕಡೆಗೆ ಅವನನ್ನು ಉಪವಾಸ ಪ್ರಾರ್ಥನೆಯಲ್ಲಿ ಹಾಕಿ ಟ್ಯಾರಿ ಮೀಟಿಂಗ್ ಅಂತ ಇಡ್ತಿದ್ವಿ. ಟ್ಯಾರಿ ಮೀಟಿಂಗ್, ಸೋತ್ರ ನಿಮಗೆಲ್ಲ ಅದು ಯಾವುದು ಪಾಸ್ಟ್ರೇ, ಏನಂದ್ರಿ ಟ್ಯಾರಿ ಮೀಟಿಂಗಾ? ಹಂಗಂದ್ರೆ ಏನು, ನಮಗೆ ಭಾನುವಾರ ಒಂದು ಮೀಟಿಂಗ್ ಬಿಟ್ಟರೆ ಬೇರೆ ಯಾವ ಮೀಟಿಂಗು ನಮ್ಮ ನೆನಪಿಗೂ ಬರಲ್ಲ. ಸೋತ್ರ ಹೇಳದೇ ಇದ್ದಾಗಲೇ ಅರ್ಥ ಆಯಿತು, ನಿಮ್ಮ ಮನಸ್ಸಾಕ್ಷಿ ಕಲ್ಲು ಮಾಡ್ಕೊಬೇಡ್ರಿ, ಸಭೆಯಲ್ಲಿ ಅನೇಕ ಮೀಟಿಂಗ್ ಇದೆ. ಅವಕಾಶ ಇಲ್ಲದೆ ಇರುವವರು ಎಷ್ಟೋ ಜನ ಇರುವಾಗ ದೇವರು ನಿನಗೆ ಅವಕಾಶ ಕೊಟ್ಟಾಗ ನೀನು ಅದನ್ನು ಉದಾಸೀನ ಮಾಡಿದ್ರೆ ಒಂದು ದಿನ ದೇವರು ನಿನ್ನ ಬಳಿ ಲೆಕ್ಕ ಕೇಳ್ತಾನೆ. ಇವತ್ತು ನೀನು ತಪ್ಪಿಸ್ಕೊಬೋದು, ಆದರೆ ಅವತ್ತು ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ಬರೆದಿಟ್ಕೋ, ಬರೆದಿಟ್ಕೋ. ಅನೇಕರಿಗೆ ಬಸ್ ಚಾರ್ಜ್ ಇಲ್ಲ, ಅನೇಕರಿಗೆ ದೇವರನ್ನ ಆರಾಧನೆ ಮಾಡೋಕ್ಕೆ ಕುಟುಂಬದಲ್ಲಿ ಸ್ವಾತಂತ್ರ್ಯ ಇಲ್ಲ, ಪ್ರಾರ್ಥನೆ ಮಾಡೋದಕ್ಕೆ ಅವರಿಗೆ ಕೋಣೆ ಇಲ್ಲ, ಒಳ್ಳೆಯ ಆರಾಧನೆ ಆಲಯ ಇಲ್ಲ. ಅನೇಕರು ಬಾರ್ಡರ್ಗಳಲ್ಲಿ ಕೆಲಸ ಮಾಡುವ ನಮ್ಮ ಸೈನಿಕರಿದ್ದಾರೆ, ಅವರಿಗೆ ಆರಾಧನೆಗೆ ಅಟೆಂಡ್ ಮಾಡೋಕ್ಕಾಗೋದಿಲ್ಲ, ಅವರು ಸೇವೆ ಮಾಡೋಕ್ಕಾಗೋದಿಲ್ಲ. ಅವರು ಅನೇಕರು ಸೈನಿಕರು, ನನಗೆ ಪರಿಚಯ ಇರೋರು ಅನೇಕರು ನನ್ನ ಹತ್ರ ಮಾತಾಡಿದ್ದಾರೆ, ಪಾಸ್ಟ್ರೆ ಭಾನುವಾರ ಬಂದರೆ ಮರದ ಕೆಳಗಡೆ, ಆ ಕಾಲದಲ್ಲಿ ರೇಡಿಯೋ ಇತ್ತು, ರೇಡಿಯೋದಲ್ಲಿ ಪ್ರೋಗ್ರಾಮ್ಗಳನ್ನು ಕೇಳ್ತಾ ಇದ್ವಿ, ಒಂದೊಂದು ಮೆಸೇಜ್ಗಳನ್ನು ಕೇಳಿಸ್ಕೊಂಡು ಅದೇ ನಮ್ಮ ಆತ್ಮಿಕ ಜೀವನಕ್ಕೆ ಪುಷ್ಟಿಯಾಗ್ತಾ ಇತ್ತು. ಅಲ್ಲಲ್ಲಿ ಇವತ್ತು ನಿನಗೆ ಎಲ್ಲ ಸೌಕರ್ಯವನ್ನು ಕೊಟ್ಟಾಗ ನೀನು ಅದನ್ನು ಉದಾಸೀನ ಮಾಡುವಾಗ ನಿನ್ನ ದೇವರು ನಿನ್ನನ್ನು ಸುಮ್ಮನೆ ಬಿಡ್ತಾನೆ ಅಂತ ತಿಳ್ಕೊಂಡಿದ್ಯಾ? ಇಲ್ಲ ಇಲ್ಲ. ಪಾಸ್ಟ್ರು ಎದುರಿಸ್ತಾ ಇದ್ದಾರಾ? ಇಲ್ಲ ಇಲ್ಲ. ಅಲ್ಲಲ್ಲಿ ಸತ್ಯವನ್ನು ನುಡಿತಾ ಇದ್ದಾನೆ. ಕೈ ನಂಬಿಕೆ ಉಳ್ಳವನು, ಸತ್ಯವನ್ನು ಅಂಗೀಕರಿಸುವವನು, ಅಲ್ಲಲ್ಲಿಯ ಅಲ್ಲಲ್ಲಿಯ ಹೊಂದಿಕೊಳ್ಳುವನು, ಹೊಂದಿಕೋ, ಬಿಡೋನು ಬಿಟ್ಟು ಬಿಡು. ನಮಗೆ ಕಿವಿ ಉಳ್ಳವನು ಕೇಳಲೇ. ಆರಂಭ ಕಾಲಗಳಲ್ಲಿ ನಮ್ಮ ರೀತಿಯಾಗಿತ್ತು, ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲದೆ ಇರುವವರನ್ನ ವಿ ವಾಂಟ್ ಅಲೋ, ಅಂಗೀಕರಿಸಿರಲಿಲ್ಲ. ಈ ಹುಡುಗ ಹೋಗಿ ಆ ಟ್ಯಾರಿ ಮೀಟಿಂಗಲ್ಲಿ ಕುತ್ಕೊಂಡ, ಎಲ್ಲರೂ ಸುತ್ತಲೂ ಕುಂತು ಅನ್ಯ ಭಾಷೆಗಳಲ್ಲಿ ಆರಾಧನೆ ಮಾಡ್ತಾ ಇದ್ವಿ. ಆರಾಧನೆ ಮಾಡಿ ಇವನ ಒಳಗಡೆ ಇವನಿಗೂ ಪವಿತ್ರಾತ್ಮನಿಂದ ಭರಿತನಾದನು.
ಅದಾದ ಮೇಲೇ ಅವನ್ನ ಅಪಾಯಿಂಟ್ ಮಾಡಿದ್ದು. ಇಲ್ಲಿರುವಂಥ ನಮ್ಮ ಯುವಕ ಜನರನ್ನ ಕೇಳ್ರಿ, ಇವತ್ತಿಗೂ ಅವರು ಹಿಂಜರಿದು ಹೋಗದೇ ಇರೋ ಕಾರಣ ಆತ್ಮದಲ್ಲಿ ಬಂದವರು. ಅಲ್ಲದೆ ಬಂದವರೆಲ್ಲ ಅವಾಗ ಅವಾಗ ಮಧ್ಯ ಮಧ್ಯದಲ್ಲಿ ಇಳಿದು ಹೋಗಿಬಿಟ್ರು, ಮಧ್ಯ ಮಧ್ಯದಲ್ಲಿ ಬಿಟ್ಟು ಹೋಗಿಬಿಟ್ರು. ಏನು ವ್ಯತ್ಯಾಸ? ಅಲ್ಲಲ್ಲಿ ಆತ್ಮದಲ್ಲಿ ಹುಟ್ಟಿದ್ದು ಅದು ನೆಲೆ ನಿಲ್ಲುತ್ತೆ. ಶರೀರ ಭಾವದ ಕರ್ಮದಲ್ಲಿ ಹುಟ್ಟಿದ್ದು ಅದು ಅಲ್ಪಕಾಲ ಶೋ ತೋರಿಸಿ ಮಾಯ ಆಗಿಬಿಡುತ್ತೆ. ಇವತ್ತು ನೀನು ಯಾವ ಮಂಡಳದಲ್ಲಿ ಇದ್ದೀಯ ಎಂದು ನಿನ್ನನ್ನೇ ನೀನು ಪರೀಕ್ಷೆ ಮಾಡ್ಕೋ. ಆದಿಯಲ್ಲಿ ದೇವರಾತ್ಮನಿದ್ದನು, ದೇವರಾತ್ಮನಿದ್ದನು, ಪರಿಶುದ್ಧಾತ್ಮನು ನಡೆಸ್ತಾ ಇದ್ದನು, ತಂದೆಯಾದ ದೇವರನ್ನ ಕರ್ಕೊಂಬರ್ತಾ ಇದ್ದನು. ಆದಿಯಲ್ಲಿ ಆತ್ಮನಿದ್ದನು. ಆಮೇನ್. ಏನೋ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೋದ ಮೇಲೆ ಬಂದಿದ್ದಲ್ಲ ಆತ್ಮ, ಆತ್ಮನು ಟ್ರಿನಿಟಿ, ಅದನ್ನೇ ನಾನು ಹೇಳಕ್ ಬಂದೆ. ಎಲೋಹಿಂ, ಎಲೋಹಿಂ, ದೇವರು, ದೇವರಿಗೆ ಹೆಸರು ಎಲೋಹಿಂ. ಮೊದಲನೇ ಹೆಸರು ಎಲೋಹಿಂ. ಎಲೋಹಿಂ ಅಂದರೆ ದೇವರು. ಯಾವ ದೇವರು? ಅಲ್ಲಿ ಪ್ರತ್ಯಕ್ಷವಾಗಿದ್ದು ಮೊದಲು ದೇವರ ಆತ್ಮನು, ಪರಿಶುದ್ಧಾತ್ಮನು. ಹಾಗಾದರೆ ಪರಿಶುದ್ಧಾತ್ಮನು ಇದ್ದಾಗ ಅಲ್ಲಿ ತಂದೆ ಇದ್ದಾನೆ, ಅಲ್ಲಿ ಕುಮಾರನೂ ಇದ್ದಾನೆ. ಹಲೋ ಹಲೋ. ಅರ್ಥ ಆದವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆಮೇ ಯೇಸು ಸ್ವಾಮಿಯನ್ನ ಪ್ರಕಟಿಸೋದೆ, ದ ಹೋಲಿ ಸ್ಪಿರಿಟ್ ವಿಲ್ ರಿವೀಲ್ ಜೀಸಸ್ ಕ್ರೈಸ್ಟ್ ಟು ಅಸ್. ಪರಿಶುದ್ಧಾತ್ಮನು ಯೇಸು ಕ್ರಿಸ್ತನನ್ನ ನಮಗೆ ಪ್ರಕಟಿಸುವುದೇ ಪರಿಶುದ್ಧಾತ್ಮನು. ಸೋತ್ರ ಸೋತ್ರ ಸೋತ್ರ. ಪರಿಶುದ್ಧಾತ್ಮನ ಇಲ್ಲದೆ ನಾವು ಯೇಸುವನ್ನ ಅರಿಯಕ್ಕಾಗೋದಿಲ್ಲ. ಉದಾಹರಣೆಗೆ ಉದಾಹರಣೆಗೆ ಲೂಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಅಲ್ಲಿ ಸಂಭಾಷಣೆ ನಡೀತಾ ಇದೆ. 34 ಮತ್ತು 35 ವಚನ ಗಮನಿಸ್ರಿ. ಮರಿಯಳು ಮತ್ತು ದೂತನು, ಗೆಬ್ರಿಯಲ್ ದೂತನು ಬಂದು ಪರಲೋಕದ ಸಂದೇಶವನ್ನು ಕಣ್ಣಿಕೆಯಾದ ಮರಿಯಳ ಬಳಿ ಹೇಳ್ತಾ ಇರೋದು. ಮರಿಯಳಿಗೆ ಯೇಸುವಿನ ಕುರಿತು ಯಾವ ಅರಿವು ಇಲ್ಲ. ದೂತನು ಹೇಳಿದ ಮಾತು, ದೂತ, ಲಿಸನ್ ಟು ಮಿ, ಗೆಬ್ರಿಯಲ್ ದೂತನು, ಮೆಸ್ಸೆಂಜರ್, ಸಂದೇಶವಾಹಕನು, ಸಂದೇಶ ಕಳಿಸಿದ್ದು ದೇವರು, ಸಂದೇಶ ತಂದವನು ಗೆಬ್ರಿಯಲನು. ಅದನ್ನು ಸ್ವೀಕರಿಸೋದಕ್ಕೆ ಅರ್ಹಳಾಗಿರುವವಳು ಮರಿಯಳು.